ಏನ ಐಶ್ವರ್ಯ ಜಿಮ್ ಅಲ್ಲಿ ಯಾರು ಇಲ್ಲ, ನನ್ನ ಯಾಕೆ ಇಷ್ಟ ಬೇಕು ಕರೆಸ್ದೆ? ಲೋ ಮಗ, ನಮ್ ಜಿಮ್ಗೆ ಬಾಲಿವುಡ್ ಇಂದ ಹೊಸ ಟ್ರೈನರ್ ಬರ್ತಾ ಇದಾರೆ, ಅವರೇ ಟೈಗರ್ ಶೆರಾಫ್ಗೆ ಋತಿಕ್ ರೋಷನ್ ಗೆಲ್ಲ ರೆಡಿ ಮಾಡಿದಂತೆ ಕಣೋ. ನಮ್ ಜಿಮ್ ಇಂದ ನಮ್ಮನ್ನ ರೆಡಿ ಮಾಡೋದಕ್ಕೋಸ್ಕರ ನ್ಯಾಷನಲ್ ಲೆವೆಲ್ಗೆ ಅವ್ರನ್ನ ಕರೆಸ್ತಾ ಇದಾರೆ ಕಣೋ. ಲೋ ಮಗ, ಎಂತ ಅದೃಷ್ಟನೋ, ಇಷ್ಟ ಜನರಲ್ಲಿ ನಾವಿಬ್ರನ್ನ ಸೆಲೆಕ್ಟ್ ಆಗಿರೋದು. ಈ ರೇಂಜ್ ಹೆವಿ ಬಿಲ್ಟ್ಅಪ್ ಮ್ಯೂಸಿಕ್ ಮಗ, ಕೋಚ್ ಬಂದ್ರು ಅನ್ಸುತ್ತೆ. ಹಾ, ಮೋಸ್ಟ್ಲಿ ಪಾರು ನೋಡ್ಕೊಂಬರೋಣ. ಹಲೋ ಬಾಯ್ಸ್, ಹಾಯ್ ಬಾಯ್ಸ್. ಎಲ್ಲೋ ಕೋಚ್ ದು ಬರೀ ಆಡಿಯೋ ಕೇಳಿಸ್ತದೆ, ವಿಡಿಯೋನ ಕಾಣಿಸ್ತಿರೋಲೋ. ಈ ಕಡೆ ನೋಡ್ರು, ಮಗ ಫೋಟೋದಲ್ಲಿ ಇರೋಳು ಏನಾದ್ರೂ ಮಾತಾಡ್ತಿದ್ದಾಳ? ಕೆಳಗ್ ನೋಡ್ರ ಗುಳ್ಳುಗಳ. ಏನೋ ಇದು ಕೋಚು, ಇಷ್ಟೋ ಪೀಚು. ಅಯ್ಯೋ, ನನ್ನ ಮಕ್ಕಳು ನನ್ನ ಹಾಕೊಂಬಿಟ್ರೆ ಕ್ಯಾಚು. ಏನ್ರೋ, ನನ್ನ ಕೋಚ್ ಅಲ್ವಂತ ನನ್ನ ಸೈಜ್ ನೋಡಿ ಡೌಟ್ ಪಡ್ತಿದ್ದೀರಾ? ಆಗಲ್ಲ, ನಾ ವೇಟ್ ಮಾಡ್ತಿದ್ದು ಜಿಮ್ ಕೋಚ್ಗೆ, ಫೈಟ್ ಮಾಸ್ಟರ್ಗಲ್ಲ. ಓ ಹೌದಾ? ನಕ್ರ ಮಾಡ್ದಂಗೆ ನನ್ನ ಹತ್ರ ನಡೆಯಲ್ಲ. ನನ್ ತುಂಬಾ ಕಟ್ಟಿನಿಟ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೇ ನೋಡಿದ್ರೆ ನನ್ನ ಗಡಗಡ ಅಂತ ನಡೆಸ್ತಾರೆ. ಈಗ ಗೊತ್ತಾಯ್ತಾ, ದೊಡ್ಡ ದೊಡ್ಡ ಸ್ಟಾರ್ಗಳು ನನ್ನ ನೋಡಿದ್ರೆ ಗಡಗಡ ನಡಕ್ತಾರೆ. ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಇನ್ನೂ 6 ತಿಂಗಳು ಇದೆ. ನಿಮ್ಮಿಬ್ರಲ್ಲಿ ಯಾರೊಬ್ರು ಕಾಂಪಿಟೇಷನ್ ಗೆಲ್ಲಲೇಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು. ಓಕೆ, ಆಯ್ತಾ ಜೋಶ್? ಹಾಯ್ ಸರ್. ಸರ್ರಾ, ಯು ಫುಲ್ಸ್ ಕಾಲ್ ಮಿ ಕೋಚ್. ಹಾಯ್ ಕೋಚ್. ಆಯ್ತಾ ಜೋಶ್? ಹಾಯ್ ಕೋಚ್. ಆಯ್ತಾ ಜೋಶ್? ಹಾಯ್ ಕೋಚ್. ಆಯ್ತಾ ಜೋಶ್? ಹಾಯ್ ಕೋಚ್. ಫಸ್ಟ್ ವಾರ್ಮ್ ಅಪ್ ಸ್ಟಾರ್ಟ್. ಹೊಡು ಇನ್ನೋಡು ಇನ್ನೋಡು. ಇನ್ನೆಷ್ಟು ಕೋಚ್? ಇಷ್ಟು. ಏನೇನು ಶಾಲೆಯ ಗೊರ್ಸ್ತಾ ಇದನ್ನಲ್ಲ, ಮಾಡ್ತೀನಿ ತಾಳಿ. ಇವನು ಆರಾಮಾಗಿದ್ಯಾ? ಹರಿರ ಹರಿರ
ಕೋಚ್ ಸಾಕು ಕೋಚ್. ಏಯ್ ಮಾಡ ಮಾಡ, ಏಯ್ ನೀನು ಇನ್ನು ಎರಡು ಪ್ಲೇಟ್ ಹಾಕೊಂಬಾರ. ಏನು ಮಾಡ್ತಿದ್ಯಾ? ನೀವೇಂದ್ರಲ್ಲ ಎರಡು ಪ್ಲೇಟ್ ಅಂತ. ಏಯ್ ನಾನು ಹೇಳಿದ್ದು ಎರಡು ಪ್ಲೇಟ್ ಪಾನಿಪುರಿ. ಡಾಲರ್ ಅಂದ್ರೆ ಮನಿ ಕಣ, ಯುಎಸ್ ಡಾಲರ್. ಡಾಲರ್ ಅಂದ್ರೆ 70,000 ಅಂದ್ರೆ 140 ಪ್ಲಸ್ 10,000 ಶಿಪ್ಪಿಂಗ್ ಒಂದೂವರೆ ಲಕ್ಷ. ಏನ್ರು ಒಂದು ಲಕ್ಷ ಅಂತ ಹಿಂಗ್ ಬಾಯ್ ತೆಗ್ದಿದೀರಾ? ಕಾಂಪಿಟಿಷನ್ ಗೆಲ್ಬೇಕಾ ಬೇಡ್ವಾ? ಗೆಲ್ಬೇಕು ಗೆಲ್ಬೇಕು. ಹಂಗಂದ್ರೆ ದುಡ್ಡು ಹಾಕ್ಬೇಕು, ದುಡ್ಡು ಹಾಕಬೇಕು. ಅದು ಕ್ಯಾಶ್ ಇಲ್ಲ. ಫೋನ್ ಪೇ ಮಾಡ್ಬೋದು. ಅದು ಫೋನ್ ಪೇಲು ಕ್ಯಾಶ್ ಇಲ್ಲ. ಏನ್ರು ಇಂತ ಕಾಸ್ಟ್ಲಿ ಫೋನ್ ಇಟ್ಕೊಂಡು ಫೋನ್ ಪೇ ಇಲ್ವಾ? ಗೂಗಲ್ ಪೇ ಇದ, ಗೂಗಲ್ ಪೇ ಇದ. ಗುಡ್ ಗುಡ್, ಇವಾಗ ದುಡ್ಡು ಹಾಕ. ಬಂತು ಕಂಡ್ರ? ನಂಗೊಂದು ಡೌಟು. ಪ್ರೋಟೀನ್ ನೀರಲ್ಲಿ ಕುಡಿಬೇಕಾ ಹಾಲಲ್ಲಿ ಕುಡಿಬೇಕಾ? ನೋನು, ಇದು ಡಿಫ್ರೆಂಟ್ ಪ್ರೋಟೀನ್. ಮತ್ತೆ ಗುಲ್ಕೋಸ್ ತರ ಹಂಗೆ ತಿನ್ಬಿಡೋದಾ? ಹ್ಮ್, ಪೌಡ್ರನ್ನ ರಾತ್ರಿ ಹೊಟ್ಟೆ ಕಚ್ಕೊಂಡು ಮಲ್ಕೊಂಬಿಟ್ರೆ ಬೆಳಿಗ್ಗೆ ಫ್ಯಾಟ್ಸ್ ಬಂದಿರುತ್ತೆ. ಕೋಚ್ ನಿಮ್ ಪಾದ ಕೋಚ್. ನಿಮ್ಮ ಅಭಿಮಾನ ಏನಿದ್ರು ಫೋನ್ ಪೇಲ್ ತೋರಿಸಿ ನೋಡ್ರಪ್ಪ. ನಾಳೆ ಬೆಳಗ್ಗೆ ಕಣ್ಬಿಡಿಸ್ತಲ್ಲಿ ಪ್ರೋಟೀನ್ ಬಂದಿರುತ್ತೆ, ನಾಳಿದ ಬೆಳಗ್ಗೆ ಕಣ್ಬಿಡಿಸ್ತಲ್ಲಿ ಫ್ಯಾಟ್ಸ್ ಬಂದಿರುತ್ತೆ. ಮಗ ಪ್ರೋಟೀನ್ ಪೌಡ್ರ್ ಯಾವಾಗ ಬರುತ್ತೋ? ಬಂದ ತಕ್ಷಣ ಹೊಟ್ಟೆಗೆ ಹಚ್ಕೊಂಡು ಬೆಳಿಗ್ಗೆ ಸಿಕ್ಸ್ ಪ್ಯಾಕ್ ನೋಡ್ಲೇಬೇಕು. ಸಮಾಧಾನ ಮಗ, ಸಮಾಧಾನ ತನಕ ಬರುತ್ತೆ. ಹಲೋ ಬಾಯ್, ಡಿಲಿವರಿ ಬಾಯ್ ಬಂದ ಅನ್ಸುತ್ತೆ. ಬಾ ಕೊಡಿ ಕೊಡಿ. ಏನ್ ಕೊಡ್ಲಪ್ಪ? ಪ್ರೋಟೀನ್ ಡಬ್ಬ. ಪ್ರೋಟೀನಾ? ಏಯ್ ಬಾಲಿವುಡ್ ಸೆಲೆಬ್ರಿಟಿಗೆ ಟ್ರೈನ್ ಮಾಡೋ ಸೆಲೆಬ್ರಿಟಿ ಕೋಚ್ ಕಣ ನಾನು. ನೀನ್ ಕೋಚಾ? ಹಾ, ನಿಮ್ ಜಿಮ್ಮಿಂದ ಇಬ್ರನ್ನ ಮಿಸ್ ಇಂಡಿಯಾಗ್ ಟ್ರೈನ್ ಮಾಡಕ್ಕೆ ನನ್ನನ್ನು ಕರೆಸಿದ್ದಾರೆ. ಬನ್ನಿ ಬನ್ನಿ, ಟ್ರೈನಿಂಗ್ ಟೈಮ್ ಆಯ್ತು. ನೋಡ ಇವನು ಕೋಚ್ ಅಂತೆ, ಬೀಚ್ ಅಲ್ಲೊಳಗೆ ಕಪ್ಪೆ ಚಿಪ್ ಮಾರೋನ್ ಇದ್ದಂಗೆ ಅವನೇ. ನೋಡಮ್ಮ, ಸುಮ್ಮನೆ ಮನೆಗೆ ಹೋಗಿ 90 ಪೋಚ್ಕೊಂಡು ತಪ್ಪು ಮಲ್ಕ ಹೋಗು. ಇನ್ಸಲ್ಟ್, ಅವಮಾನ. ಏಯ್ ನನ್ನ ರೇಂಜ್ ಏನು ಗೊತ್ತೇನೋ ನಿಮಗೆ, ನನಗೆ ಅವಮಾನ ಮಾಡ್ತೀರಾ? ನಿಮ್ಮಿಬ್ಬರನ್ನ ಟ್ರೈನ್ ಮಾಡಕ್ಕೆ ಕಳ್ಸೋನಲ್ಲ ನಿಮ್ಮ ಓನರು, ಅವನಿಗೆ ಕೇಳ್ಬೇಕಂಡ್ರ ನಿಮ್ಮ ಮಕ್ಕಳ ಕೆಲ್ಸಕ್ಕೆ ಬರ್ದೇ ಇರೋರು. ಹಲೋ, ಇವನ್ ಕೋಚ್ ಆದ್ರೆ ನೆನೆ ಬಂದಿದ್ದ ಸ್ಪೀಚ್ ಯಾರು ಗೊತ್ತಿಲ್ಲ ಮಗ. ಅಯ್ಯೋ.
ಹಾಯ್ ಬಾಯ್ಸ್. ಕೋಚ್ ಹೇ, ಯಾರು ಕೋಚು? ಬಕ್ರ ನನ್ ಮಕ್ಕಳ. ದೊಡ್ಡ ಮಾಡಕ್ಕೆ ನಿಮ್ಮಂತವ್ರ ಸಿಗ್ಬೇಕ್ ನೋಡ್ರೋಡ್ರು. ಪ್ರೋಟೀನ್ ಅದೇ ದುಡ್ಡಲ್ ಕಣೋ ಮಜಾ ಮಾಡ್ತಾ ಇರೋದು. ಹಿಂದ್ಗಡೆ ಬೀಚ್ ಕಾಣ್ತಾ ಇಲ್ವಾ? ಸಕ್ಸಸ್ಗೆ ಶಾರ್ಟ್ ಕಟ್ ಇಲ್ಲ ಕಣ್ರು. ಮೈ ಬಕ್ಸಿದ್ರೇ ಸಿಕ್ಸ್ ಪ್ಯಾಕ್ ಬರೋದು. ನೀವಲ್ಲಿ ಜಿಮ್ ಮಾಡಿ, ನಾನು ಇಲ್ಲಿ ಜುಮ್ ಅಂತ ಇರ್ತೀನಿ. ಬಾಯ್. ನೀವು ಇಂಥ ಕೋಚಿಂದ ಮೋಸ ಹೋಗಿದ್ದೀರಾ? ಹಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪಟಾಕಿ ಪೋರಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊಡಿರಪ್ಪ. ಒಂಬತ್ತು ಗಂಟೆಗೆ ಅದೆಂತ ಗೊತ್ತುಂಟೆ ಮೇಡಮ್, ನಾನು ಹೇಳುದೇ ಒಂಬತ್ತು ಗಂಟೆಗೆ. ಸರಿ, ಹಲ್ಲುಜ್ಜದೆ ಬರ್ತೀನಿ, ಪರವಾಗಿಲ್ಲ ಅಲ್ಲ? ಆಯ್ತು ಬಿಡು. ನಿನ್ ಮಾರ್ಕ್ಸ್ಗೆ, ನಿನ್ ಟ್ಯಾಲೆಂಟ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಸರಿಯಾಗಿ 10 ಗಂಟೆಗೆ ಬಂದ್ಬಿಡು. ಓ, 10 ಗಂಟೆಗೆ? 10 ಗಂಟೆಗೆ ಸ್ನಾನ ಮಾಡಿ ತಿಂಡಿ ಮಾಡ್ತಾ ಇರ್ತೀನಿ, ಸ್ವಲ್ಪ ಕಷ್ಟ ಆಗ್ತದ ಅಂತ ಬೇಡ. ಸರಿ, 10 ಗಂಟೆಗೂ ಆಗಲ್ವಾ? ನಂಗೂ ಬೇಡ, ನಿಂಗೂ ಬೇಡ. ಅಲ್ಲ, ನಂಗೆ ಬೇಕು ಮೇಡಮ್. ಹೋಗ್ಲಿ, 11 ಗಂಟೆಗಾದ್ರೂ ಬಾ. 11 ಗಂಟೆಗೆ ಅಂತ ಗೊತ್ತುಂಟ ಮೇಡಮ್, ತಿಂಡಿ ಆದ ಕೂಡಲೇ ಒಂದು ಒಳ್ಳೆ ಕಾಫಿ ಮಾಡಿ ಕುಡಿಯೋದು ಅಭ್ಯಾಸ. ಕುಡಿಲಿಲ್ಲ ಅಂದ್ರೆ ವರ್ಕ್ ಮಾಡ ಮೂಡೇ ಇರಲ್ಲ ಅಂತೀನಿ. ಹೋಗ್ಲಿ, 12 ಗಂಟೆಗೆ ಬಾರು. ಓ ಮೇಡಮ್, ನಿಮ್ಗೆ ಗೊತ್ತುಂಟಾ ಗೊತ್ತಿಲ್ವಾ?